हेलो नीट एस्पिरेंट्स वेलकम टू द न्यू वीडियो वीडियो डॉक्टर चंद्रम दयान सागर इंस्टिट्यूट ऑफ मेडिकल एजुकेशन रिसर्च बगे डिस्कस मारण दयान सागर मेडिकल कॉलेजु रामनगर जिले आरवली होबली सो रामनगर जिले अंद तक्षण तुम दूर इदे अंदुकोबिडि बेंगलूर तुम हत्र इदे सो तुम जन स्टूडेंट्स फैकल्टी एल्ल बेंगलूर ओडाड्तारे सो ई कॉलेज नहीं बैंगलूर कॉलेज अंत कन्सिडर माड्कोबहुदु बट जियोग्राफिकली रामनगर जिले आरहल्ली होबली कनकपुर तालूकु ईर ऐन बरते बट बेंगलूर ओडाडकोबहुदु इदु मोस्ट प्रॉमिसिंग मेडिकल कॉलेजु याकेंद्रे इदर आर्किटेक्चर तुम चेन्नागिदे इंफ्रास्ट्रक्चर चेन्नागिदे निमगे एनु डाउट इद्रे कॉलेज वेबसाइट ओंदसरी विजिट माडी नोडी हेगिदे एनु अंत सो आरामवागि नीवु ई कॉलेज जॉयन आगबहुदु सो गवर्नमेंट कोटादल्लि गवर्नमेंट सीटिगे 1.5 लक्ष फीस इदे ಅದೇ ಅದು ಮಿಸ್ ಆಯಿತು ಇದೇ ಕಾಲೇಜ್ ಬೇಕು ಅಂತ ನೀವೇನಾದ್ರೂ ಪ್ರೈವೇಟ್ ಕೋಟದಲ್ಲಿ ಟ್ರೈ ಮಾಡೋಕೆ ಹೋದರೆ ಫೀಸು 20 ಲಕ್ಷ ಇರುತ್ತೆ ಸೊ 20 ಲಕ್ಷ ಕೊಟ್ಟು ಒಂದಷ್ಟು ಜನ ಹುಡುಗರು ಹೋಗ್ತಾರೆ ಸೊ ಅದೇ 20 ಲಕ್ಷದ ಸೀಟ್ ನಿಮಗೆ 1.5 ಲಕ್ಷದಲ್ಲೇ ಸಿಗುತ್ತೆ ಯಾವ ರ್ಯಾಂಕ್ ಅವ್ರಿಗೆ ಸಿಗಿರುತ್ತೆ ಸೊ ನೀವೇನಾದ್ರು ಜನರಲ್ ಮೆರಿಟ್ ಇದ್ದು ಅರೌಂಡ್ 70,000 ಒಳಗಡೆ ಬಂದಿದ್ದರೆ ಈ ಕಾಲೇಜು ನೀವು ಟ್ರೈ ಮಾಡಬಹುದು ಕಾಲೇಜ್ ಚೆನ್ನಾಗಿದೆ ಬಟ್ ಹಾಸ್ಟೆಲ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಬಟ್ ಹಾಸ್ಟೆಲ್ ಫೀಸೂ ತುಂಬ ಚೆನ್ನಾಗಿದೆ ಅದಕ್ಕೆ ನೀವು ಒಂದು ಸರಿ ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಳಿ ತುಂಬ ಟೈಮ್ ಇದೆ ಕಾಲೇಜ್ ವೆಬ್ಸೈಟ್ ನೋಡಿ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಹಾಸ್ಟೆಲ್ ಫೀಸ್ ಎಷ್ಟಿದೆ ಕಾಲೇಜ್ ಫೀಸ್ ಎಷ್ಟು ತೊಗೋತೀರಾ ಎಲ್ಲ ವಿಚಾರಿಸ್ಕೊಳ್ಳಿ ಇನ್ನೂ ತುಂಬ ಟೈಮ್ ಇದೆ ಆರಾಮ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ ಸುಮ್ಮನೆ ಯಾರೋ ಹೇಳಿದ್ದೇನೋ ನಂಬಕ್ಕೆ ಹೋಗಬೇಡಿ ಹೋಮ್ವರ್ಕ್ ಮಾಡಿ ಸೊ ಸ್ಟೂಡೆಂಟ್ ಆದರೂ ಸರಿ ಪೇರೆಂಟ್ ಆದರೂ ಸರಿ ಹತ್ತಿರ ಇದೆ ಹೋಗಿ ನೋಡ್ಕೊಬನ್ನಿ ನೋಡ್ಕೊಂಡ್ಬಂದಮೇಲೆ ನಿಮಗೆ ನಂಬಿಕೆ ಬರುತ್ತೆ ಕಾಲೇಜ್ ಹೇಗಿದೆ ಅಲ್ಲಿ ಸ್ಟೂಡೆಂಟ್ಸ್ ಫೀಡ್ಬ್ಯಾಕು ತೊಗೊಳ್ಳಿ ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ ಫುಡ್ ಹೇಗಿದೆ ಹಾಸ್ಟೆಲ್ ಫೀಸು ನಾನು ಹೇಳಿದಾಗೆ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ಎನಿ ಅದರ್ ಕಾಲೇಜ್ ಸೊ ಬ್ಲೈಂಡಾಗಿ ಆಪ್ಷನ್ ಎಂಟ್ರಿ ಮಾಡೋದು ಕಾಲೇಜ್ ಚೆನ್ನಾಗಿದೆ ಅಂತ ಅಲ್ಲಿ ಹೋದಮೇಲೆ ಹಾಸ್ಟೆಲ್ ಫೀಸ್ ಜಾಸ್ತಿ ಇದೆ ಕಾಲೇಜ್ ಫೀಸ್ ಜಾಸ್ತಿ ಇದೆ ಹಾಗೆ ಹೀಗೆ ಅನ್ನೋ ಬದಲು ಮೊದಲೇ ಎಲ್ಲ ಚೆಕ್ ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಳ್ಳು ಯಾವ ಪ್ರಯಾರಿಟಿ ಕೊಡಬೇಕು ಅಂತ ನೀವು ಒಂದು ಸರಿ ಗಮನ ಇಟ್ಟು ನೋಡ್ಕೊಳ್ಳಿ ಸೊ ಚಂದ್ರಮ ದಯಾನ್ ಸಾಗರ್ ಇನ್ಸ್ಟಿಟ್ಯೂಟು ಲಾಸ್ಟ್ ಇಯರ್ ಕಟ್ ಆಫ್ ನೋಡೋಣ ಈ ಕಾಲೇಜಲ್ಲಿ 150 ಮೆಡಿಕಲ್ ಸೀಟ್ಸ್ ಇದೆ ತುಂಬ ಹಳೆ ಕಾಲೇಜೇನಲ್ಲ 2-3 ವರ್ಷ ಹಿಂದೆ ಸ್ಟಾರ್ಟ್ ಆಗಿರೋದು ಹಾಗಾಗಿ ಇದ್ರ ಕಟ್ ಆಫ್ ಯಾವಾಗಲೂ ಇನ್ಕ್ರೀಸ್ ಆಗ್ತಾ ಇರುತ್ತೆ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಆದಾಗ ತುಂಬ ಜನಕ್ಕೆ ನಂಬಿಕೆ ಇರೋದಿಲ್ಲ ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗಿಬಿಡುತ್ತೆ ಅಲ್ಲಿ ಬಟ್ ಎವ್ರಿ ಇಯರ್ ಈ ಕಾಲೇಜು ಕಟ್ ಆಫ್ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ ಈ ವರ್ಷ 70,000 ರ್ಯಾಂಕಿಗೆ ಸಿಕ್ಕಿದ್ರೆ ನೆಕ್ಸ್ಟ್ ಇಯರ್ 70,000 ರ್ಯಾಂಕಿಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ 68-69ಗೆ ನಿಂತ್ಕೋಬಹುದು ಇಲ್ಲ 70ನೇ ಮೇಂಟೈನ್ ಮಾಡ್ಕೋಬಹುದು ಬಟ್ ಡ್ರಾಪ್ ಆಗಲ್ಲ ಕೆಲವು ಕಾಲೇಜು ಹೊಸ ಕಾಲೇಜ್ ಬಂತು ಚಿತ್ರದುರ್ಗ ಕಾಲೇಜ್ ಬರ್ತಾ ಇದೆ ಇದ್ರ ಹತ್ರ ಚನ್ನಪಟ್ಟಣ ಹತ್ರ ಚಾಮುಂಡೇಶ್ವರಿ ಬರ್ತಾ ಇದೆ ಅಂಬೇಡ್ಕರಲ್ಲಿ 50 ಸೀಟ್ ಜಾಸ್ತಿ ಆಯಿತು ESIಯಲ್ಲಿ 25 ಸೀಟ್ ಜಾಸ್ತಿ ಆಯಿತು ಸೊ ಈ ಕಾಲೇಜು ಕಟ್ ಆಫ್ ಡ್ರಾಪ್ ಆಗುತ್ತೆ ಅಂದ್ಕೊಳ್ಳೋರಿಗೆ ಆ ಥರ ಅಂದ್ಕೋಬೇಡಿ ಖಂಡಿತ ಈ ಕಾಲೇಜಲ್ಲಿ ಡ್ರಾಪ್ ಆಗಲ್ಲ ಯಾಕೆ ಅಂದರೆ ಕಾಲೇಜ್ ಚೆನ್ನಾಗಿದೆ ಬೆಂಗಳೂರು ಹತ್ತಿರ ಇದೆ ಸೊ ಹುಡುಗರು ಆಪ್ಷನ್ ಎಂಟ್ರಿಯಲ್ಲಿ ಹೈಯರ್ ಪ್ರಯಾರಿಟಿ ಕೊಡ್ತಾರೆ ಮೊದಲಾಗಿದ್ದರೆ ಇಲ್ಲಿ ಸ್ಟೂಡೆಂಟ್ಸು ಹಾಸ್ಟೆಲಲ್ಲೇ ಮ್ಯಾಂಡೇಟ್ರಿ ಹಾಸ್ಟೆಲಲ್ಲೇ ಇರಬೇಕಿತ್ತು ಕಂಪಲ್ಸರಿ ಹೊರಗಡೆಯಿಂದ ಟ್ರಾವೆಲ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಡೇ ಸ್ಕಾಲರ್ಸ್ಗೆ ಅಲೋ ಮಾಡ್ತಿರಲಿಲ್ಲ ಎಲ್ಲ ಅಲ್ಲೇ ರೆಸಿಡೆಂಟ್ ಡಾಕ್ಟರ್ಸ್ ಥರನೇ ಇರಬೇಕಾಗಿತ್ತು ಬಟ್ ಈಗ ಅಲೋ ಮಾಡ್ತಿದ್ದಾರೆ ಬೆಂಗಳೂರಿಂದ ಆರಾಮಾಗಿ ಓಡಾಡ್ಕೋಬೋದು ಇಲ್ಲ ಯಾವುದಾದ್ರು ಪಿ ಜಿಯಲ್ಲಿ ಇದ್ಕೊಂಡು ಓಡಾಡ್ಬೋದು ಹಾಗಾಗಿ ಆಪ್ಷನ್ಸ್ ಕೊಟ್ಟಿರೋದ್ರಿಂದ ತುಂಬ ಜನ ಹುಡುಗರು ಅಲ್ಲಿ ಅಡ್ಮಿಟ್ ಆಗೋಕ್ಕೆ ಇಷ್ಟಪಡ್ತಿದ್ದಾರೆ ಹಾಗಾಗಿ ನಾನು ಹೇಳ್ತಿದ್ದೀನಿ ಈ ಕಾಲೇಜಲ್ಲಿ ಕಟ್ ಆಫ್ ಇಂಪ್ರೂವ್ ಆಗುತ್ತೆ ಅಂದರೆ ಲಾಸ್ಟ್ ಇಯರ್ ಕಟ್ ಆಫ್ ಏನಿರುತ್ತೋ ಆ ರ್ಯಾಂಕಿಗೆ ಸಿಗೋ ಚಾನ್ಸಸ್ ಅಷ್ಟೊಂದು ಇರೋದಿಲ್ಲ ಆ ರೇಂಜಲ್ಲಿ ಸಿಗ್ಬೋದು ಬಟ್ ಅದು ಡ್ರಾಪ್ ಆಗೋದಿಲ್ಲ ಸೊ ನೋಡೋಣ ಈಗ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಲಾಸ್ಟ್ ಇಯರು ಏನು ಕಟ್ ಆಫ್ ಇತ್ತು ಇಲ್ಲಿ ಅಂತ 1G ಕ್ಯಾಟಗರಿಯಲ್ಲಿ 83,842 ಇದ್ದರೆ 1K ಕ್ಯಾಟಗರಿಯಲ್ಲಿ 113,556 ಇತ್ತು ಅದೇ ರೀತಿ 2AGಯಲ್ಲಿ 80,545 ಇದ್ದರೆ 2ER ಕ್ಯಾಟಗರಿಯಲ್ಲಿ 90,604 ಇತ್ತು 2BG ಕ್ಯಾಟಗರಿಯಲ್ಲಿ 78,782 ಇದ್ದರೆ 3AG ಕ್ಯಾಟಗರಿಯಲ್ಲಿ 72,304 ಅದಕ್ಕೆ ಹೇಳಿದ್ದು 70,000 ರೇಂಜ್ ಇದ್ದರೆ ಈ ಕಾಲೇಜ್ ನೀವು ಒಂದು ಆಪ್ಷನ್ನು ಇಟ್ಕೋಬಹುದು ಇದೇ ಕಟ್ ಆಫ್ ಉಳ್ಕೊಳ್ಳುತ್ತೆ ಇಲ್ಲ ಕಟ್ ಆಫ್ ಸ್ವಲ್ಪ ರೈಸ್ ಆದರೂ ಆಗಬಹುದು ಅಕಸ್ಮಾತ್ ಡ್ರಾಪ್ ಆದರೆ ತುಂಬ ಮಿನಿಮಲ್ ಅಮೌಂಟಲ್ಲಿ ಡ್ರಾಪ್ ಆಗುತ್ತೆ ತುಂಬ ಡ್ರಾಪ್ ಆಗೋದಿಲ್ಲ ಸೊ ಉಳಿದಂತೆ 3AG ಆಯಿತು 72,304 ಅದೇ ರೀತಿ 3AR ಅಲ್ಲಿ 89,386 ಇತ್ತು ಲಾಸ್ಟ್ ಇಯರು 3BG ಕ್ಯಾಟಗರಿಯಲ್ಲಿ 79,882 ಸೊ 79,882 ಅಂದರೆ 80,000 ಒಳಗಡೆ ಇದ್ದರೆ ನೀವು ಈ ಕ್ಯಾಟಗರಿಯಲ್ಲಿದ್ದರೆ ಒಂದು ಆಪ್ಷನ್ ಇಟ್ಕೋಬೋದು ಓ ಇಲ್ಲಿ ಸಿಗುತ್ತೆ ಅಂತ ಸೊ ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ವೇರ್ ಮೋಸ್ಟ್ ಸ್ಟೂಡೆಂಟ್ಸ್ ಫಾಲ್ ಅಂಡರ್ ದಿಸ್ ಕ್ಯಾಟಗರಿ ಜನರಲ್ ಮೆರಿಟ್ ಕ್ಯಾಟಗರಿ ಸೊ ವಿಚ್ ವಾಸ್ ಅರೌಂಡ್ 69,220 ಸೊ ಬೇರೆ ಇಯರ್ಸಲ್ಲಿ ಬೇರೆ ಕಾಲೇಜ್ಗಾದರೆ 72-73ವರೆಗೂ ಸಿಗುತ್ತೆ ಅಂತ ಹೇಳ್ತಿದ್ದೆ ಬಟ್ ಈ ಕಾಲೇಜಲ್ಲಿ 70 ಒಳಗಡೆ ಇದ್ದರೆ ಮಾತ್ರ ನೀವು ಹೋಪ್ಸ್ ಇಟ್ಕೊಳ್ಳಿ 70 ಮೇಲೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ
ಯಾಕೆಂದರೆ ಜನರಲ್ಲಿ ಎಲ್ರಿಗೂ ನಂಬಿಕೆ ಬರ್ತಿದೆ, ಇಲ್ಲಿ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಪೇಷಂಟ್ ಲೋಡ್ ಚೆನ್ನಾಗಿದೆ, ಹಾಗಾಗಿ ತುಂಬ ಜನ ಅಡ್ಮಿಟ್ ಆಗ್ತಿದ್ದಾರೆ. ಸೊ ನಾನು ಹೇಳ್ತೀನಿ 68-69,000 ಇದು ಕಟ್ ಆಫ್ ನಿಂತ್ಕೊಬಿಡುತ್ತೆ, ಮುಂದೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಜಿ ಎಮ್ ಕನ್ನಡ ಮೀಡಿಯಮಲ್ಲಿ 99,674 ಇತ್ತು, ಜಿ ಎಮ್ ರೂರಲಲ್ಲಿ 87,941, ಎಸ್ ಸಿ ಜನರಲಲ್ಲಿ 197,275 ಇದ್ದರೆ, ಎಸ್ ಸಿ ರೂರಲಲ್ಲಿ 197,327, ಎಸ್ ಟಿ ಜನರಲಲ್ಲಿ 121,438. ಸೊ ಈ ಕ್ಯಾಟಗರೀಸ್ ಮಾತ್ರ ಇಲ್ಲೇ ಅವೈಲೇಬಲ್ ಇರೋದು. ಇದರಲ್ಲಿ ಯಾವ್ದು ಮೆನ್ಷನ್ ಆಗಿಲ್ವೋ ಆ ರಿಸರ್ವೇಷನಲ್ಲಿ ಸೀಟ್ಸು ಅಲ್ಲಿ ಇರೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ರಿಸರ್ಚ್. ಸೊ ಬೆಂಗಳೂರು ಕಾಲೇಜೇ ಅಂತಲೇ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ 70,000 ರೇಂಜಲ್ಲಿದ್ದರೆ ನಿಮಗೆ ಬೆಸ್ಟ್ ಕಾಲೇಜ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯೋಚನೆ ಮಾಡಿ, ಬಟ್ ಹೋಗ್ದಿದ್ದು ಮೊದಲು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ. ಆಗಲೇ ಹೇಳಿದಾಗೆ ಹಾಸ್ಟೆಲ್ ಫೀಸ್ ಬಗ್ಗೆ, ಕಾಲೇಜ್ ಫೀಸ್ ಎಷ್ಟಿದೆ, 70,000 ಇದೆ, 1,00,000 ಇದೆಯಾ, ಕರೆಕ್ಟಾಗಿ ವಿಚಾರಿಸ್ಕೊಡಿ. ಯಾರೋ ಹೇಳಿದ್ದೀನಿ ನಂಬಕ್ಕೆ ಹೋಗ್ಬಿಡಿ. ಗೆಟ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಯಾರ್ಯಾರು ಹೇಳಿದ್ದು, ಯಾವುದು ಯೂಟ್ಯೂಬಲ್ಲಿ ಹೇಳಿದ್ರು, ಇಲ್ಲ ನಾನು ಹೇಳಿದೆ, ಇಲ್ಲ ಇನ್ನೊಬ್ರು ಹೇಳಿದ್ರು ಅಂತ ಏನು ನಂಬಕ್ಕೆ ಹೋಗ್ಬಿಡಿ. ನೀವೇ ಡೈರೆಕ್ಟಾಗಿ ವಿಸಿಟ್ ಮಾಡಿ. ತುಂಬ ಟೈಮ್ ಇದೆ ನಿಮಗೆ, ಮಿನಿಮಮ್ ಅಂದರೆ ಇನ್ನೂ 1 ತಿಂಗಳು ಟೈಮ್ ಇದೆ. ಸೊ ವಿಸಿಟ್ ಮಾಡಿ, ಹೋಮ್ವರ್ಕ್ ಮಾಡ್ಕೊಳ್ಳಿ, ಎಲ್ಲ ಕಾಲೇಜ್ ಬಗ್ಗೆನೂ ತಿಳ್ಕೊಳ್ಳಿ, ಸಾಧ್ಯವಾದಷ್ಟು ಕಾಲೇಜ್ಗಳು ವಿಸಿಟ್ ಮಾಡಿ. 22 ಈ ಕಟ್ ಆಫ್ ಇತ್ತು, ಅದೇ ರೀತಿ 21 ಏನು ಕಟ್ ಆಫ್ ಇತ್ತು. ಸೊ 21-22 ಕಂಪೇರ್ ಮಾಡಿ, ಇನ್ಕ್ರೀಸ್ ಆಗಿದೆಯಾ, ಡ್ರಾಪ್ ಆಗಿದೆಯಾ, ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂತ ಏನಾದರೂ ಇಂಪ್ರೂವ್ ಆಗಿದೆ ಅಂತ ಏನಂದರೆ, ಕಾಲೇಜ್ ಚೆನ್ನಾಗಿದೆ, ಎವ್ರಿ ಇಯರು ಇಂಪ್ರೂವ್ ಆಗ್ತಾ ಇದೆ ಅಂತ. ಕಟ್ ಆಫ್ ಡ್ರಾಪ್ ಆಗ್ತಾ ಹೋಗಿರುತ್ತೆ, ಕಟ್ ಆಫ್ ಡ್ರಾಪ್ ಆಗ್ತಾ ಹೋಗ್ತಾ ಇದ್ರೆ ಆ ಕಾಲೇಜ್ ಅಷ್ಟೊಂದು ಚೆನ್ನಾಗಿಲ್ಲ, ಜನರಲ್ಲಿ ನಂಬಿಕೆ ಇಲ್ಲ, ಹಾಗಾಗಿ ನಿಮ್ಮ ಲೋಯರ್ ರ್ಯಾಂಕ್ವರೆಗೂ ಅಲ್ಲಿಗೆ ಸೀಟ್ ಸಿಗ್ತಾ ಇರುತ್ತೆ. ಬಟ್ ಈ ಕಾಲೇಜಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇದೆ, ಕಂಪೇರ್ ಮಾಡಿ ನೀವೇ. KA ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ, ಕಟ್ ಆಫ್ 22 ಸಿಗುತ್ತೆ, 21 ಸಿಗುತ್ತೆ. ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಕ್ಯಾಟಗರಿಯಲ್ಲಿ ಯಾವ ರೇಂಜಲ್ಲಿ ಸೀಟ್ ಸಿಗಬಹುದು ಅಂತ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.